ಎಸ್ ಗೌಡ್ರೆ, ಒಂದು ಕೇವಲ ನೀವು ಆರೋಪಗಳ ಪ್ರಕಾರ ಅಧಿಕ ಕೆಲಸದಲ್ಲಷ್ಟೇ ಕಮಿಷನ್, ಜನಗಳಿಗೂ ಏನಾರ ಫ್ರೀಡಮ್ ಇಲ್ವಾ, ಏನ್ ಕತೆ ಅಂತ? ಈಗ ಹೊಸದಾಗಿ 110 ಹಳ್ಳಿಗೆ ನೀರಿನ ಸಂಪರ್ಕ, ಸ್ಯಾನಿಟರಿ ಒಳಚರಂಡಿ ವ್ಯವಸ್ಥೆ ಮಾಡಿದಾಗ ಆ ಮನೆಯವರು ಚರಂಡಿ ಒಳಚರಂಡಿ ಕನೆಕ್ಷನ್ನು ಮತ್ತು ವಾಟರ್ ಕನೆಕ್ಷನ್ ತಗೋಬೇಕಾದ್ರೆ ಇವರ ಕಾರ್ಯಕರ್ತರು ಮುಖಂಡರುಗಳನ್ನ ಬಿಟ್ಟು ಫ್ರೀಯಾಗಿ ಹಾಕೋ ಬದಲು ಒಂದು ಮನೆಗೆ 3-5 ಸಾವಿರ ರೂಪಾಯಿಗಳನ್ನ ನಿಜವಾಗ್ಲೂ ವಸೂಲಿ ಮಾಡಿದ್ದಾರೆ. ಎಷ್ಟು ಹಳ್ಳಿಗಳು ಕಲೆಕ್ಟ್ ಮಾಡಿದ್ದಾರೆ? 110 ಹಳ್ಳಿಗಳ ಸ್ಕೀಮ್ನಲ್ಲಿ ನನ್ನ 5 ಹಳ್ಳಿಗಳು ಬರ್ತವೆ. ಓಕೆ, ಯಾವುದು? ದೊಡ್ಡ ಬಿರಕಲ್, ಇದು ಯಶವಾಪುರ ಕ್ಷೇತ್ರದಲ್ಲಿ ನನ್ನ ಇಲ್ಲಿ ನಿಮ್ಮ ವ್ಯಾಪ್ತಿ ಹಳ್ಳಿಗಳಲ್ಲಿ 100 ಹಳ್ಳಿಗಳು ಬರ್ತವೆ. ಒಂದು ಸುಮಾರು ಹಳ್ಳಿಗಳು ಬರ್ತವೆ ಇಲ್ಲಿ. ದೊಡ್ಡ ಬಿರಕಲ್ ದೊಡ್ಡ ಬಿರಕಲ್ ವಾರ್ಡು, ಏರೋಹಳ್ಳಿ ವಾರ್ಡಲ್ಲೇ 5 ವಿಲೇಜ್ ಬರ್ತವೆ. ಓಕೆ, ಅಂದ್ರಹಳ್ಳಿ, ಲಿಂಗದಿರ್ನಹಳ್ಳಿ, ದೊಡ್ಡ ಬಿರಕಲ್ಲು, ಕರಿಓಬ್ನಹಳ್ಳಿ ಮತ್ತೆ ಏರೋಹಳ್ಳಿ, ಇವೇ ಒಂದು 5 ಗ್ರಾಮ ಬರ್ತವೆ. ಉಳ್ಳಾಳ್ ಬರ್ತದೆ, ಇದೆಲ್ಲ ಮಂಗಳಿ ಬರ್ತದೆ, ಪಾಟಾಪು ರಾಮಚಂದ್ರ ಬರುತ್ತೆ, ಕೆಂಗೇರಿ ವಿಲೇಜ್ ಬರುತ್ತೆ, ಇವೆಲ್ಲ ಕುಂಬಳಗೋಡು, ಇವೆಲ್ಲ 110 ಹಳ್ಳಿ. ಇವೇನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಕುಮಾರಸ್ವಾಮಿಯವರು 2006 7 ನಗರಸಭೆ, 1 ಪುರಸಭೆ, 110 ಹಳ್ಳಿಗಳನ್ನ ಸೇರಿಸಿದ್ರು. ಎಸ್ ಎಂ ಕೃಷ್ಣನ್ ಕಾಲದಲ್ಲೇನೆ 110 ಹಳ್ಳಿಗೆ ನೀರು ಕೊಡಬೇಕು ಅಂತೇಳಿ ಟೆಂಡರ್ ಆಗಿತ್ತು. ಓಕೆ, ಅದನ್ನ ಇವಾಗ ಕಾಮಗಾರಿ ಮುಗಿದ ಮೇಲೆ ಮನೆಗೆ ಪೈಪ್ ಕನೆಕ್ಷನ್ ಹಾಕ್ಬೇಕಲ್ಲ, ಆ ಕನೆಕ್ಷನ್ ಹಾಕೋ ವೇಳೆ ಒಂದ್ ಮನೆಗೆ 3-5 ಸಾವಿರ ರೂಪಾಯಿಗಳನ್ನ ಸ್ಯಾನಿಟರಿ ಮತ್ತು ಕೊಳೆ ಕನೆಕ್ಷನ್ಗೆ ವಸೂಲಿ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಫಾಲೋಯರ್ಸ್, ಎಸ್ ಟಿ ಸೋಮಶೇಖರ್ ಫಾಲೋವರ್ಸ್ ಮೂಲಕ ಮನೇಲಿ 3-5 ಸಾವಿರ ಕಲೆಕ್ಟ್ ಮಾಡೋರು. 3-5 ಸಾವಿರ ಕಲೆಕ್ಟ್ ಮಾಡಿದ್ದಾರೆ ಜನಗಳ ಹತ್ರ. ಜನಗಳ ಹತ್ರ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇವಾಗ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಏನೇನು ಮಾಡ್ತೀರಾ ನಿಮ್ಮ ಮಿಷನ್ ಅಂತ. ಓಕೆ, ಅದಕ್ಕೆ ಇವಾಗ ಡಯಾಲಿಸಿಸ್ ಸೆಂಟರ್ ಒಂದು ಆಗ್ಬೇಕು. ಪ್ರತಿ ಒಂದು ಬಡ ಕುಟುಂಬ ಈ ಕಿಡ್ನಿ ವೈಫಲ್ಯ ಆದ್ಮೇಲೆ 800-1,000 ಕೊಡಬೇಕು, ಸುಮಾರು ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು. ಹಾಗಾಗಿ ಒಂದೊಂದು ವಾರ್ಡ್ಗೆ ಒಂದೊಂದು ಡಯಾಲಿಸಿಸ್ ಸೆಂಟರ್ ವಾರ್ಡ್ ವೈಸ್ ಮಾಡಬೇಕು, ಮಾಡಬೇಕು ಅಂತ ಡಯಾಲಿಸಿಸ್ ಸೆಂಟರ್ ಮಾಡಬೇಕು. ಉತ್ತಮವಾದ ಸರ್ಕಾರಿ ಶಾಲೆಗಳನ್ನ ಗುಣಮಟ್ಟ ಶಾಲೆಗಳನ್ನ ಪರಿವರ್ತನೆ ಮಾಡಬೇಕು. ಕಾಲೇಜು ತರಬೇಕು. ಪಾರ್ಕ್ಗಳು ತುಂಬ ಅಭಿವೃದ್ಧಿ ಆಗಬೇಕಾಗಿದೆ, ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಅವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಬೇಕು. ಹಿರಿಯ ನಾಗರಿಕರಿಗೆ ಒಂದು ವಾಯು ವಿಹಾರಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಹೊಸದಾಗಿ ಯಶವಂತಪುರ ಕಟ್ಟಬೇಕಂಗಾರೆ ನೀವು ಹೇಳ್ತಾರೆ ನೋಡಿದ್ರೆ ಮಾಡಬೇಕು ಅಂತ ಅನ್ಕೊಂಡು. 10 ವರ್ಷದಲ್ಲಿ ಶಾಸಕರಾಗಿ ಸಚಿವರಾಗಿ ಎಸ್ ಟಿ ಸೋಮಶೇಖರ್ ಇದ್ಯಾರ ಕಡೆ ಗಮನ ಹರಿಸಿಲ್ಲ ಆಗಾರೆ. ಯಾವುದು ಬಹಳ ಆಶ್ಚರ್ಯ ನೀವು ಹೇಳದ್ರಲ್ಲಿ ಅಂತಂದ್ರೆ, ಅಧಿಕಾರಿಗಳು ಕೆಲಸದಲ್ಲಿ ಕಮಿಷನ್ ತಗತ್ತವರೇನೋ ಆರೋಪಗಳು ಸಹಜ ಆಗ್ಬಿಟ್ಟಿದೆ, ಆದರೆ ಅವೆಲ್ಲ ತಪ್ಪು. ಆದರೆ ಜನಗಳ ಹತ್ರ ಕೂಡ 3-5 ಸಾವಿರ ಕಲೆಕ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ಅದೇ ಜನ ತೀರ್ಮಾನ ಮಾಡಬೇಕು. ಇವಾಗ ಈಗ ಅವ್ರಿಗೆ ಅವರ ಪ್ರತಿನಿಧಿ ಎಂಥವ್ರು ಇರಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಕಾಲ ಅವ್ರ ಕೈಲಿ ಬಂದಿದೆ. ಈಗ ಇವತ್ತು ಅವರ ಮತದಾರರು ಅವರ ತೀರ್ಪಿನ ಮುಖಾಂತರ ಅವ್ರಿಗೆ ಒಂದು ಉತ್ತರವನ್ನು ಕೊಡಬೇಕು. ಕೊಡ್ತಾರೆ ಹಾಗಾದರೆ? ಖಂಡಿತ ಖಂಡಿತ ಕೊಡ್ತಾರೆ. ವಿಶ್ವಾಸ ಇದೆ? ವಿಶ್ವಾಸ ಇದೆ. ಭಾಳ ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇಂಪ್ಯಾಕ್ಟ್ ಆಗುತ್ತೆ.